ನಮಸ್ಕಾರ. ನಾವು ಸಾಧಾರಣವಾಗಿ ಅಸಮಾಧಾನ ವ್ಯಕ್ತಪಡಿಸುವಂತಹ ಒಂದು ವಿಷಯ ಅಂತಂದ್ರೆ, ಅಯ್ಯೋ ಸಜ್ಜನರಿಗೆ ಯಾವಾಗ್ಲೂ ಕಷ್ಟ ಬರೋದು, ದುರ್ಜನರು ಯಾವಾಗ್ಲೂ ನೆಮ್ಮದಿ ಆಗಿರ್ತಾರೆ ಅಂತ. ನಮ್ಮ ತಾಯಿ ನಾವು ಚಿಕ್ಕವರಿದ್ದಾಗ ಒಂದು ಕತೆ ಹೇಳ್ತಾ ಇದ್ರು. ಹಿಂದೆ ಇಬ್ಬರು ಸ್ನೇಹಿತರು, ಒಬ್ಬ ಆಸ್ತಿಕ ದೇವರನ್ನ ನಂಬುವನು, ಇನ್ನೊಬ್ಬ ನಾಸ್ತಿಕ ದೇವರು ದಿಂಡ್ರಲ್ಲಿ ನಂಬಿಕೆ ಇಲ್ಲ. ಈ ಇಬ್ರು ಒಂದು ಸಾರಿ ದೂರದ ಊರಿಗೆ ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡಬೇಕಾಗಿ ಬರುತ್ತೆ. ಮಾರ್ಗ ಮಧ್ಯದಲ್ಲಿ ಒಂದು ದುರ್ಗಮವಾದ ಕಾಡು ಸಿಗುತ್ತೆ. ರಾತ್ರಿ ಆಗಿದ್ದರಿಂದ ಒಂದು ಪಾಳುಬಿದ್ದ ಶಿವಾಲಯದಲ್ಲಿ ಇಬ್ರು ಮಲಗಬೇಕಾಗುತ್ತೆ. ಮಧ್ಯರಾತ್ರಿಯಲ್ಲಿ ಇಬ್ಬರಿಗೂ ಮೂತ್ರ ವಿಸರ್ಜನೆಯ ಸಲುವಾಗಿ ಎಚ್ಚರವಾಗುತ್ತೆ. ಆಸ್ತಿಕ ಭಯ, ಭಕ್ತಿ, ಸ್ವಚ್ಛತೆ ಎಲ್ಲವನ್ನ ಪರಿಗಣಿಸಿ ಹೊರಗಡೆ ಸ್ವಲ್ಪ ದೂರ ನಡೆದು ಹೋಗಿ ಜಲಬಾಧೆ ತೀರಿಸಿಕೊಂಡು ಹಿಂತಿರುಗುವಾಗ ಕಾಲಿಗೆ ಒಂದು ಮುಳ್ಳು ಚುಚ್ಚಿಕೊಂಡು ಪಡಬಾರದ ಯಾತನೆ ಪಡ್ತಾನೆ. ಅದೇ ನಾಸ್ತಿಕ ದೇವರು ಗೀವರು ಯಾವುದನ್ನು ನಂಬೋದಿಲ್ಲ, ಗರ್ಭಗುಡಿ ಮೂಲೆಯಲ್ಲಿ ಮೂತ್ರ ವಿಸರ್ಜಿಸೋದಿಕ್ಕೆ ಅಂತ ಆ ಮಣ್ಣನ್ನ ಒಂದು ಬೆರಳಿನಿಂದ ಗುಂಡಿ ತೋಡೋದಕ್ಕೆ ಹೋಗ್ತಾನೆ. ಏನ್ ಆಶ್ಚರ್ಯ, ಒಂದು ಚಿನ್ನದ ನಾಣ್ಯ ಸಿಗುತ್ತೆ. ಆಕಾಶದಲ್ಲಿ ತನ್ನ ಪತಿ ಪರಮೇಶ್ವರನೊಡನೆ ಸಂಚಾರ ಮಾಡ್ತಿರುವಂತಹ ಪಾರ್ವತಿ ಪತಿಯನ್ನ ಕೇಳ್ತಾಳಂತೆ, ಏನು ಶಿವ ನಿನ್ನ ಲೀಲೆ, ನಿನ್ನ ನಂಬಿದವನ ಕಾಲಿಗೆ ಗಾಯ ಮಾಡಿದೆ, ಅದೇ ನಿನ್ನ ಇರುವಿಕೆಯನ್ನೇ ನಿರ್ಲಕ್ಷ್ಯ ಮಾಡಿದವನಿಗೆ ಚಿನ್ನದ ನಾಣ್ಯ ದಯಪಾಲಿಸ್ತೀಯಲ್ಲಪ್ಪ. ಆಗ ಪರಮೇಶ್ವರ ನಸ್ನಗತ ಪಾರ್ವತಿ ಹೇಳ್ತಾನೆ, ಆಸ್ತಿಕನಿಗೆ ಇವತ್ತು ತನ್ನ ಕಾಲನ್ನೇ ಕಳೆದುಕೊಳ್ಳುವಂತಹ ವಿಧಿ ಬರಹವಿತ್ತು, ತನ್ನ ಸುಬುದ್ಧಿಯ ಫಲವಾಗಿ ಕಾಲಿಗೆ ಒಂದು ಸಣ್ಣ ಗಾಯವಾಯಿತು ಅಷ್ಟೇ. ಅದೇ ನಾಸ್ತಿಕನಿಗೆ ಇದು ರಾಜನಾಗುವ ಸುಯೋಗವಿತ್ತು, ತನ್ನ ಅಪಚಾರದಿಂದ ಬರೀ ಒಂದು ಚಿನ್ನದ ನಾಣ್ಯವನ್ನ ಪಡೆದು ಅದಕ್ಕೆ ಸೀಮಿತ ಮಾಡಿಕೊಂಡು ತೃಪ್ತಿ ಪಟ್ಕೊಂಡ ಅಂತ ಹೇಳ್ತಾನಂತೆ. ನೋಡಿದ್ರ ಸ್ನೇಹಿತರೆ, ನಮ್ಮ ಸನ್ನಡೆಯಿಂದ ನಮ್ಮ ವಿಧಿ ಬರಹವನ್ನೇ ನಾವು ಬದಲಾಯಿಸಬಹುದಂತೆ. ನಮ್ಮ ಬದುಕುವ ಕಷ್ಟ ಕಾರ್ಪಣ್ಯಗಳನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿ ಸಾಧ್ಯವಾದಷ್ಟು ಸನ್ಮಾರ್ಗದಲ್ಲಿ ನಡೆಯುವ ಪ್ರಯತ್ನ ಮಾಡೋಣ ಅಲ್ಲವೇ. ನಮಸ್ಕಾರ.